and press the bell icon. ಗೌರಿ ಬಿದ್ದೂರು ತಾಲೂಕಿನ ನಾಗರಿಕ ಬಂಧುಗಳೇ ಮತ್ತು ವಿಶೇಷವಾಗಿ ಅಲಿಪುರ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಮುಸಲ್ಮಾನ್ ಬಾಂಧವರೇ, ತಮ್ಮ ಗ್ರಾಮದ ವಾಸಿಯಾಗಿದ್ದಂಥ ಅಕ್ರಮ್ ರಜಾರವರು ಕಳೆದ ಒಂದೂವರೆ ತಿಂಗಳಿಂದೆ ಕರೋನಾ ಕಾಯಿಲೆಯಿಂದ ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ಭಾಳ ವಿಷಾದನೀಯ ಮತ್ತು ಒಂದು ಗ್ರಾಮಕ್ಕೆ ಒಂದು ತುಂಬಲಾರದ ನಷ್ಟ ಅಂಥೇಳಿ ನಾನು ಹೇಳಿ ಬಯಸ್ತೇನೆ. ಅಕ್ರಮ್ ರಾಜರವರು ನಮ್ಮ ಮೊದಲು ಇಂಡಿಪೆಂಡೆಂಟಾಗಿ ಶಾಸನಾಗಿದ್ದಂಥ ಆ ಒಂದು ಕಾಲದಿಂದ ಕೂಡ ಇಲ್ಲಿವರೆಗೆ ನನಗೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ ಮತ್ತು ನನ್ನ ಗೆಲುವಿಗೆ ಸಾಕಷ್ಟು ಅವರ ಶ್ರಮ ಕೂಡ ಇದೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ. ಮತ್ತು ಅವರೊಬ್ಬ ಜಾತ್ಯತೀತ ವ್ಯಕ್ತಿ, ಅಂದರೆ ಒಂಥರ ಸೆಕ್ಯುಲರ್ ಔಟ್ಲುಕ್ ಇರ್ತಕ್ಕಂಥ ವ್ಯಕ್ತಿ ಮತ್ತು ಒಳ್ಳೆಯ ಶಿಕ್ಷಣ ಪ್ರೇಮಿ, ಒಂದು ನೊಬೆಲ್ ಸ್ಕೂಲ್ ಅಂತಕ್ಕಂಥ ಸ್ಕೂಲನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಈಗ ಬಹುಶಃ ಅವ್ರ ಮಕ್ಕಳು ಅದನ್ನು ಮುಂದುವರಿಸ್ತಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹಲವಾರು ಹುದ್ದೆಗಳನ್ನು ಅವರು ಅಲಂಕರಿಸಿದ್ರು. ಬಹಳ ಮುಖ್ಯವಾಗಿ ಹಿಂದೆ ತಾಲೂಕು ಪಂಚಾಯತಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ಕೊಡುಗೆ ಇರ್ತಕ್ಕಂಥದ್ದು ನಾವು ಸ್ಮರಿಸ್ಬೋದು. ಅದರ ಜೊತೆಗೆ ಅವರು ಅವರ ಸಮಾಜಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ಹತ್ರ ನನ್ನ ಹತ್ರ ಬರ್ತಾಯಿದ್ರು. ವಿಶೇಷವಾಗಿ ಪೋತೇನಹಳ್ಳಿಯಲ್ಲಿ ಇರ್ತಕ್ಕಂಥ ಅವರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಶೋಕ್ ಖಾನ ಒಂದು ಅಲ್ಲಿ ಕಬ್ರಸ್ತಾನ್ ಏನಿದೆ ಅಶೋಕ್ ಖಾನ ಅಂತಕ್ಕಂಥ ಒಂದು ಅವರ ಭಕ್ತಿ ಪ್ರಧಾನವಾದಂಥ ಒಂದು ಜಾಗ ಸ್ಥಳ. ಪ್ರತಿ ವರ್ಷ ಅಲ್ಲಿ ಆ ಈ ಒಂದು ಸಮುದಾಯದವರು ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತು ಅಶೋಕ್ ಖಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ಒತ್ತುವರಿಯನ್ನು ಮಾಡಿದ್ದಾರೆ ಜಮೀನು ಅಂತೇಳಿ ಹಿಂದೆ ಎಲ್ಲ ಬಂದು ನನ್ನ ಹತ್ರ ಪ್ರಸ್ತಾಪ ಮಾಡಿದರು ಮತ್ತು ನಾನು ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ಪ್ರಕಾರ ಏನಿದೆ ದಾಖಲೆಗಳನ್ನು ಪರಿಶೀಲಿಸಿ ಅಶೋಕ್ ಖಾನ ಏನಾದರೂ ಕೂಡ ಒತ್ತುವರಿ ಆಗಿದ್ದರೆ ಅದನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೆ. ಅದರಂತೆ ತಹಸೀಲ್ದಾರ್ ಅಂದಿನ ತಹಸೀಲ್ದಾರವರು ಕೂಡ ಅದಕ್ಕೆ ಅಳತೆ ಮಾಡಿಸಿ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಒತ್ತುವರಿ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇನ್ನೂ ಸ್ವಲ್ಪ ಸಮಸ್ಯೆ ಇದೆ, ಅದ್ರ ಬಗ್ಗೆ ಬರ್ತಾಯಿದ್ವಿ. ಆದರೂ ಸಮಸ್ಯೆಯನ್ನು ಬಗೆಹರಿಸುವಂಥ ದಿನಗಳಿದ್ದಾವೆ, ಮಾಡ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರ ಮಕ್ಕಳಿಗೆ ಮತ್ತು ಸಮುದಾಯಕ್ಕೆ ಆಶ್ವಾಸನೆಯನ್ನು ಕೂಡ ನೀಡ್ತಾ ಮತ್ತು ನಾಳೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರ ಪುಣ್ಯತಿಥಿ ಇದೆ, 40 ದಿವಸದ ಪುಣ್ಯತಿಥಿ ಇದೆ ಅಂತೇಳಿ ನನ್ನ ಗಮನಕ್ಕೆ ಬಂತು. ಮೊನ್ನೆ ನಾನು ಮೊನ್ನೆ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರ ಮಕ್ಕಳನ್ನು ಕೂಡ ಮಾತಾಡಿಸಿ ಅವರಿಗೆ ಸಂಪೂರ್ಣ ವಿಶ್ವಾಸವನ್ನು ಕೂಡ ತುಂಬಿದ್ದೇನೆ. ಮುಂದೆ ಜೊತೆಯಲ್ಲಿ ತಿಳ್ಕೊಂಡು ಹೋಗ್ತೇನೆ, ನನ್ನ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ಕೂಡ ನಾನು ಮನವಿ ಮಾಡಿದ್ದೇನೆ, ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ನಾಳೆಯ ಒಂದು ಪುಣ್ಯ ತಿಥಿಯ ಸಂದರ್ಭದಲ್ಲಿ ಅದರಲ್ಲಿ ಭಾಗವಹಿಸ್ತಕ್ಕಂಥವರೆಲ್ಲ ಎಲ್ಲರಿಗೂ ಕೂಡ ನಾನು ಒಳ್ಳೆಯದನ್ನು ಬಯಸಿ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೂಡ ಬಯಸಿ ಮುಂದೆ ಅವ್ರ ಕುಟುಂಬದವ್ರ ಜೊತೆ ನಾನು ಅದೇ ರೀತಿ ಒಡನಾಟ ಮುಂದುವರಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್.